ಇದು ಸುಕ್ಷೇತ್ರ ಸದ್ಗುರು. ಈ ಕ್ಷೇತ್ರ ಮಹಾತಪಸ್ಸಿನ ಭೂಮಿ. ಇದೊಂದು ಸಾಧು ಸತ್ಪುರುಷರ ಸಂಗಮ ತಾಣ. ಈ ನೆಲದಲ್ಲಿ 7 ಕೋಟಿ ತಪಸ್ಸಿನ ಒಂದು ಶಕ್ತಿ ಅಡಗಿದೆ. ಈ ಪುಣ್ಯದ ನೆಲವನ್ನ ಸಕಲ ಸಿದ್ಧಿಯ ತಾಣ, ಬೇಡಿದವರಿಗೆ ಎಲ್ಲವನ್ನ ಕರುಣಿಸಿದ ಶಿವನ ಕೈಲಾಸವೆಂದು ಕರೀತಾರೆ. ಈ ಸುಕ್ಷೇತ್ರ ಸದ್ಗುರು ಈ ಪುಣ್ಯ ಭೂಮಿಗೆ ಬದುಕಲ್ಲಿ ನೊಂದವರ, ಬೆಂದವರ, ಸೋತವರ ಬದುಕಿನ ನಂದನವನ ಇದು. ಈ ಸುಕ್ಷೇತ್ರ ಸದ್ಗುರುವಿಗೆ ಹಣಿಹಚ್ಚಿ ನಮಸ್ಕರಿಸಿದರೆ ಎಲ್ಲ ಮನೋಬಯಕೆಗಳು ಈಡೇರುತ್ತವೆ ಅನ್ನೋಕೆ ನಂಬಿಕೆ ಎಂದು ಹುಸಿಯಾಗಿಲ್ಲ. ಈ ಪುಣ್ಯ ಭೂಮಿಗೆ ಮಾನವ ಬದುಕಲ್ಲಿ ಒಮ್ಮೆಯಾದರೂ ಹಣಿಹಚ್ಚಿ ನಮಸ್ಕರಿಸಲೇಬೇಕು. ಅದು ಕಾರಣ ಮುಕ್ತಿಗೆ ಅತಿ ಸೂಕ್ತವಾಗಿರುವ ಸ್ಥಳವಿದು. ಸುಕ್ಷೇತ್ರ ಸದ್ಗುರುವಿನ ಕ್ಷೇತ್ರದಲ್ಲಿ ಜಾತಿ, ಮತ ಪಂಥ, ಧರ್ಮ, ಮೇಲು ಕೀಳು ಎಂಬುವ ಹಂಗು ತೋರದೆ ಈ ನೆಲದಲ್ಲಿ ಸಮಾನತೆಯ ಜ್ಯೋತಿ ಸದಾ ಪ್ರಜ್ವಲಿಸ್ತಾ ಇದೆ. ಈ ಪುಣ್ಯ ಭೂಮಿಯನ್ನ ಭಾರತದ 5 ರಾಜ್ಯಗಳಿಂದ ಜನರು ಅರಸಿ ಬರಲು ಕಾರಣ ಇದೊಂದು ಭಾವೈಕ್ಯತೆಯ ಶಕ್ತಿಪೀಠ. ಈ ನೆಲಕ್ಕೆ ಭಕ್ತಿ ಭಾವದಿಂದ ಮುಗಿದ ಕೈ ಬಾಗಿದ ತಲೆಯಿಂದ ಬಂದವರು ಅಜ್ಞಾನಿ ಜ್ಞಾನಿಯಾಗಿದ್ದಾನೆ, ಬಡವ ಶ್ರೀಮಂತನಾಗಿದ್ದಾನೆ, ರೋಗಿ ನಿರೋಗಿಯಾಗಿದ್ದಾನೆ, ಹೀಗೆ ಈ ನೆಲದಲ್ಲಿ ಅನೇಕ ಪವಾಡಗಳು ಸದಾ ನಡೀತಾನೆ ಇರುತ್ತೆ. ಈ ಕ್ಷೇತ್ರವು ಸದ್ಗುರುವಿನಿಂದ, ಶಿವಯೋಗಿಯಿಂದ ಸಾಗಿ ಬಂದು ಇಂದು ಯುವ ಸಂತನಿಂದ ಸಮಾನತೆಯ ತಳಹದಿಯ ಮೇಲೆ ನವ ಸಮಾಜ ಕಟ್ಟುತ್ತಾ ಮುಂದೆ ಸಾಗುತ್ತಾ ಇದೆ.